ಏನೂ ಗೊತ್ತಾಗಲಿಲ್ಲ, ಕೇಳಲೂ ಇಲ್ಲ, ಡೈರೆಕ್ಟ್ ಆಗಿ ಸ್ಟಾರ್ಟ್ ಅಲ್ಲ. ಇಲ್ಲಿ ಸ್ಕೋರರ್ ಬರ್ಲಿಲ್ಲ, ಕೇಳಲೂ ಇಲ್ಲ, ಅವ್ರ ಪಾಡಿಗೆ ಅವ್ರು ನಡೆಸ. ಒಬ್ರು ಸ್ಕೋರರ್ ಬನ್ನಿ ಇಲ್ಲಿ ಪ್ಲೀಸ್. ಅಂಪೈರ್ ಅಂಪೈರ್ 1 ಮಿನಿಟ್. ಫಸ್ಟ್ ಹೇಳ್ಬಿಡಿ ನಮಗೆ ಅತ್ತೀಕ್, ಆಮೇಲೆ ಆಮೇಲೆ ಇವಾಗ ಫೈರೋಸ್ ಈಗ ಔಟ್ ಆಗಿದ್ದಾರೆ ಅತ್ತೀಕ್. ಹಲೋ ಹಲೋ ಡಿಜೆ ಡಿಜೆ ಸ್ಟಾಪ್ ಯುವರ್ ಡಿಜೆ ಪ್ಲೀಸ್. ಓಕೆ, ಆರಂಭದಲ್ಲೇ ಆಘಾತವನ್ನ ಪಡೆದುಕೊಳ್ತಾ ಇದೆ ತಂಡ ಇಲಾಹಿ ಬಾಯ್ಸ್. ಮಧುರ್ ಅವರ ಒಂದು ಮಾರಕ ವೇಗದ ಎಸೆತಗಳು ಎದುರಾಳಿ ಪಾಳಯಕ್ಕೆ ಒಂದು ರೀತಿಯಲ್ಲಿ ಕಬ್ಬಿಣದ ಕಡಲೆ ನುಂಗಲಾರದ ತುಪ್ಪವಾಗ್ತಾ ಇದೆ. ಈ ಹಂತದಲ್ಲಿ ಆಫ್ ಸೈಡ್ ವಿಭಾಗದಲ್ಲಿ ಉತ್ತಮವಾಗಿ ಒಂದು ಬ್ಯಾಟಿಂಗ್ ಅನ್ನು ಮಾಡಿದ್ರು. ಮಧು ತಂಡದ ಪರವಾಗಿ ಒಬ್ಬ ಅತ್ಯುತ್ತಮ ವೇಗದ ಎಸೆತಗಾರ. ಈ ಬಾರಿ ಬಿರುಸಿನ ಹೊಡೆತ, ಫಯಾಜ್ರವರ ಹೊಡೆತ ಅಂಕಣದಿಂದ ಹೊರಗಡೆ ರವಾನೆ ಆಗ್ತಾ ಇದ್ರೆ ತಂಡಕ್ಕೆ ಆರಂಭಿಕ ರನ್. ಈ ಒಂದು ಭರ್ಜರಿಯಾದ ಸಿಕ್ಸರ್ ನೊಂದಿಗೆ ಒಬ್ಬ ದೃಢ ಕಾಯದ ಬ್ಯಾಟ್ಸ್ಮನ್ ಸಿಡಿ ಲಬ್ಬರದ ಪ್ರಚಂಡ ಬಿರುಗಾಳಿಯ ಬ್ಯಾಟಿಂಗ್. ತಂಡದ ಮೊತ್ತ 7. ಆರಂಭಿಕ ಓವರ್ನ ಚಾಲ್ತಿಯಲ್ಲಿ ವೆರಿ ಫಾಸ್ಟ್ ಓವರ್ಸ್ ಇನ್ ಪ್ರೋಗ್ರೆಸ್. ದ ಲೆಫ್ಟ್ ಹ್ಯಾಂಡೆಡ್ ಸೂಪರ್ ಬೌಲರ್, ಹಿ ಕ್ಯಾನ್ ಬೌಲ್ ಇನ್ ಸ್ವಿಂಗರ್ ಔಟ್ ಸ್ವಿಂಗರ್ ಅಟ್ ವಿಲ್. He has got the plenty of variations. ಅಲ್ಲಿ ಡಿಜೆ ಆಫ್ ಮಾಡಿ, ಓವರ್ ಮುಗಿದ ನಂತರ ಮಾತ್ರ ಹಾಕಿ. ಮಧ್ಯದಲ್ಲಿ ಅಡಚಣೆ ಆಗುತ್ತೆ, ಅಂಪೈರ್ ಅವರಿಗೂ ಸಹ ಆ ಒಂದು ಔಟ್ ಸೈಡ್ ಎಡ್ಜ್ ಅಥವಾ ಇನ್ ಸೈಡ್ ಎಡ್ಜ್ ಯಾವುದೇ ರೀತಿಯಲ್ಲಿ ಒಂದು ಉತ್ತಮವಾದ ತೀರ್ಪು ನೀಡಲು ಕಷ್ಟ ಸಾಧ್ಯವಾಗ್ತದೆ, ಅನ್ಯಥಾ ಭಾವಿಸಬೇಡಿ ದಯಮಾಡಿ. ಇದೀಗ ಸ್ಟ್ರೈಕ್ ನಲ್ಲಿ ಫೈರೋಸ್, ಬಿರುಸಿನ ಹೊಡೆತ, ರಿವರ್ಶಿಪ್ ನ ಮೊರೆ ಹೋದ್ರು, ನೇರವಾಗಿ ಸುರಕ್ಷಿತವಾಗಿ ತಮ್ಮ ಬಗಸೆಯಲ್ಲಿ ತೆಗೆದುಕೊಳ್ಳುತ್ತಾ ಈ ಹಂತದಲ್ಲಿ ಫೈರೋಸ್ ರವರ ಇನ್ನಿಂಗ್ಸ್ ಅಂತ್ಯಗೊಳ್ತಾ ಇದೆ. ಇದೀಗ ಸ್ಟ್ರೈಕ್ ನಲ್ಲಿ ಇಲಾಹಿ ಬಾಯ್ಸ್ ತಂಡ ಸತತವಾಗಿ ಎರಡನೆಯ
ಎರಡನೇ ವಿಕೆಟ್ ಅನ್ನ ಕಳೆದುಕೊಳ್ತಿದೆ. ಫಸ್ಟ್ ವಿಕೆಟ್ ಅತೀಕೋ, ಸೆಕೆಂಡ್ ವಿಕೆಟ್ ಫೈರೋಸ್ ಅಲ್ಲ, ಫೈರೋಸ್ ಅಲ್ಲ, ಫೈರೋಸ್ ಫೈರೋಸ್. ಬ್ಯಾಟ್ಸ್ಮನ್ ನ್ಯೂ ಮ್ಯಾನ್ ಇನ್. ಸ್ವಲ್ಪ ಬೇಗ ಬೇಗ ಹೇಳಿ ಅಣ್ಣ, ಅಲ್ಲಿ ಹೆಸರು ಅವ್ರಿಗೆ ಗೊತ್ತಾಗಲ್ಲ, ಫಾಸ್ಟ್ ಆಗಿ ಹಾಕೊಬೇಕು. ಕರೀಮ್ ಅಡ್ವಾನ್ಸ್ ಆಗಿರಿ, ನಾವು ಅಡ್ವಾನ್ಸ್ ಅಲ್ಲಿ ಅಬ್ಸರ್ವ್ ಮಾಡ್ತಾ ಇರಿ. ಶಾರ್ಟ್ ಆಗಿ ಬಿದ್ದೆ ಸೇತ. ಒಂದು ಉತ್ತಮವಾದ ಎಸೆತ. ನವೀನ್ ರವರ ಮಾರಕ ಎಸೆತ. ಅಂಪೈರ್ ಅವರಿಗೆ ಬಲವಾದ ಮನವಿ. ಫಯಾಜ್ ಹಾಗೂ ಕರೀಂ ರವರು ಅಂಕಣದ ಮಧ್ಯದಲ್ಲಿದ್ರೆ, ಬೌಲಿಂಗ್ ನಲ್ಲಿ ನವೀನ್. ರಿವರ್ಸ್ ಸ್ವೀಪ್ ನ ಮೊರೆ ಹೋದ್ರು, ಆದರೆ ಚೆಂಡಿನ ಗತಿ ಮರ್ಮವನ್ನ ಅರಿಯುವಲ್ಲಿ ವಿಫಲರಾಗ್ತಾ ಇದ್ದಾರೆ. ಪ್ರತಿಯೊಂದು ಎಸೆತಗಳನ್ನು ಸಹ ಫುಲ್ಲರ್ ಲೆಂತ್ ಹಾಗೂ ಯಾರ್ಕರ್ ನ ಮೊರೆ ಹೋಗುವಂತಹ ಈ ಒಬ್ಬ ಬೌಲರ್ ತಮ್ಮ ಬೌಲಿಂಗ್ ನಲ್ಲಿ ಈ ಬಾರಿ ಉತ್ತಮವಾದ ಒಂದು ಬೌನ್ಸ್ ಅನ್ನ ಪಡೆದುಕೊಳ್ತಾ ಇದೆ. ಫೀಲ್ಡಿಂಗ್ ನಲ್ಲಿ ಕೊಂಚ ಗಲಿಬಿಲಿ ಕಂಡು ಬಂತು. ಈ ಹಂತದಲ್ಲಿ ರನ್ ಔಟ್ ಆಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ಇಲ್ಲ, ಬಹುಶಃ ಕೀಪರ್ ಸ್ವಲ್ಪ ಆತುರದ ಕಾತುರದ ಒಂದು ಪ್ರಮಾದವನ್ನ ಮಾಡಿದ್ರು ಅನ್ಕೊಳ್ತೇನೆ. ತಮ್ಮ ಚೆಂಡನ್ನ ಹಿಡಿಯುವ ಮೊದಲೇ ಕೈಯನ್ನ ವಿಕೆಟ್ಗೆ ಸ್ಪರ್ಶಿಸಿದ್ರಂತ ಕಾಣುತ್ತೆ. ಈ ಹಂತದಲ್ಲಿ ತಂಡದ ಒಟ್ಟಾರೆ ಮೊತ್ತ ಎರಡು ಅಂಕೆಯನ್ನ ಕ್ರಮಿಸಿದೆ ತಂಡ ಇಲಾಹಿ ಬಾಯ್ಸ್. ಈ ಬಾರಿ ಉತ್ತಮವಾದ ಒಂದು ಎಸೆತ. ಎಡಗೈ ಬ್ಯಾಟ್ಸ್ಮನ್ ರವರ ಒಂದು ಲೆಗ್ ಸ್ಟಂಪ್ ದಿಸೆಯಲ್ಲಿ ಬೌಲಿಂಗ್ ಮಾಡಿದ್ರು, ಆದರೂ ಸಹ ಅದೊಂದು ಲೀಗಲ್ ಡೆಲಿವರಿ ಆಗಿ ಹೊರಹೊಮ್ಮಿತು. ಈ ಹಂತದಲ್ಲಿ ಕ್ಯಾಚ್ ಆಗುವ ಸಾಧ್ಯತೆ. ಉತ್ತಮವಾದ ಒಂದು ಪ್ರಯತ್ನವನ್ನ ಮಾಡಿದ್ರು, ಕೊನೆಗೂ ನಿಜವಾಗಿಯೂ ಪ್ರಖರ ಸೂರ್ಯನ ಬಿಸಿಲಿನ ಎದುರು ಅತ್ಯುತ್ತಮವಾದ ಒಂದು ಕ್ಯಾಚ್ ಅನ್ನ ತಮ್ಮದಾಗಿಸಿಕೊಂಡ್ರು. ತಮ್ಮ ಒಂದು ಹತ್ತಿನ ಕಣ್ಣಿನ ಅಡಿಯಲ್ಲಿ ಸುರಕ್ಷಿತವಾಗಿ ತಮ್ಮ ಬೊಗಸೆಯಲ್ಲಿ ಕ್ಷಮಿಸಿ, ತಂಡದ ಒಟ್ಟಾರೆ ಮೊತ್ತ 11. ಯಾರು ಸ್ಟ್ರೈಕ್ ಅಲ್ಲಿ
ಸ್ಟ್ರೈಕ್ ನಲ್ಲಿ ಕರೀಂ, ಉತ್ತಮವಾದ ಒಂದು ಎಸೆತ. ಮಧು ನಿನ್ನೆಯ ದಿನ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಪಡೆದಂತಹ ಒಬ್ಬ ನಿಸ್ಸೀಮ ಬೌಲರ್, ಎಡಗೈ ವೇಗದ ಅತ್ಯಾಕರ್ಷಕ ಬೌಲರ್, ಮತ್ತೊಮ್ಮೆ ಔಟ್ ಔಟ್ ಸ್ವಿಂಗರ್ ನ ಮೂಲಕ ಒಂದು ಅತ್ಯುತ್ತಮವಾದ ಎಸೆತಗಳನ್ನ ಪಡೆದುಕೊಳ್ತಾ ಇದ್ದಾರೆ. ಪ್ರತಿಯೊಂದು ಎಸೆತಗಳು ಸಹ ಉತ್ತಮವಾಗಿ ಎಸ್ತಾ ಇದ್ದಾರೆ. ಈ ಬಾರಿ ಓವರ್ ಪಿಚ್ ಆಗಿ ಬಂದಂತಹ ಎಸೆತಕ್ಕೆ ನಿರೀಕ್ಷಿಸಲು ಊಹಿಸಲ ಸಾಧ್ಯವಾದ ರೀತಿಯಲ್ಲಿ ಒಂದು ಸಿಕ್ಸರ್ ಅನ್ನ ಪ್ರತಿಯೊಂದು ಎಸೆದ್ರು. ಕರೀಂ ರವರು ರಿವರ್ಸ್ ಸ್ವೀಪ್ ನ ಮೊರೆ ಹೋದ್ರು, ಅದರಲ್ಲಿ ಒಂದು ಅತ್ಯುತ್ತಮವಾದ ಒಂದು ಹೊಡೆತ ತಂಡಕ್ಕೆ 6 ರನ್ ಗಳನ್ನ ಗಳಿಸಲು ಯಶಸ್ಸನ್ನ ಪಡೆದುಕೊಂಡ್ರು. ಈ ಬಾರಿ ಅತ್ಯುತ್ತಮವಾದ ಒಂದು ಕಮ್ ಬ್ಯಾಕ್ ವಾಪಸಾತಿಯನ್ನ ಮಾಡ್ತಾ ಇದಾರೆ ಮಧು. He will never ever wilt when the batsman punish even in the last previous delivery. He will come back to the game like a wounded tiger. He is such a treat to watch, such a beautiful bowler. This time he played superbly towards extra coverage and flat and accurate, superb lightning quick throw from the fielder. ಮೂರು ಓವರ್ಗಳ ಮುಕ್ತಾಯದಲ್ಲಿ 18. ಈ ಬಾರಿ ಬ್ಯಾಂಕ್ ಆನ್ ಟಾರ್ಗೆಟ್ ಡೆಲಿವರಿ, ಒಂದು ಅತ್ಯುತ್ತಮವಾದ ಒಂದು ಎಸೆತ 18. ಕೂದಲೆಳೆಯ ರೀತಿಯಲ್ಲಿ ಪವಾಡ ಸದೃಶ ರೀತಿಯಲ್ಲಿ ಪಾರಾದ್ರು ಅಪಾಯದಿಂದ. ಈ ಬಾರಿ ತಮ್ಮ ಕಾಲ ಮೇಲೆ ತೆಗೆದುಕೊಳ್ತಾ ಇದ್ದಾರೆ. ಪ್ರತಿಯೊಂದು ಎಸೆತಗಳನ್ನು ಸಹ ಫುಲ್ಲರ್ ಲೆಂತ್ ಯಾರ್ಕರ್ ನ ಮೊರೆ ಹೋಗ್ತಾ ಇದ್ದಾರೆ. ಡಾಟ್ ಬಾಲ್ ನ ಸೇರ್ಪಡೆ ತಂಡಕ್ಕೆ ಮತ್ತೊಂದು ಅಂಪೈರ್ ಇಂದ ವೈಡ್ ಎಂಬ ತೀರ್ಪು. ಹೌದು, ತಂಡದ ಒಟ್ಟಾರೆ ಮತ 19 ಕೇರಿಗೆ. ಇಲಾಹಿ ಬಾಯ್ಸ್ ತಂಡ ಒಂದು ಕನಿಷ್ಠ ಮೊತ್ತವನ್ನ ಗಳಿಸಿದೆ. ಅದ್ಯಾವ ರೀತಿಯಲ್ಲಿ ಒಂದು ಸ್ಪರ್ಧಾತ್ಮಕ ಹೋರಾಟಕಾರಿ ಮೊತ್ತವನ್ನ ಎದುರಾಳಿ ತಂಡಕ್ಕೆ ನೀಡುತ್ತಂತ. ಉತ್ತಮವಾದ ಎಸೆತಗಳನ್ನ ಪ್ರಯೋಗಿಸ್ತಾ ಇದ್ದಾರೆ ನವೀನ್ ರವರು. ಈ ಬಾರಿ ಮತ್ತೊಮ್ಮೆ ಬ್ಯಾಟ್ಸ್ಮನ್ ರವರನ್ನ ಸಂಪೂರ್ಣವಾಗಿ ವಂಚಿಸ್ತಾ ಇದ್ದಾರೆ. ತಮ್ಮ ಒಂದು ಚಾಕಚಕ್ಯತೆಯ ಜಿಪುಣತನದ ನಿಪುಣತನದ ಪ್ರಖರ ವೇಗದ ಮಾರಕ ಯಾರ್ಕರ್ನ ಮೊರೆ ಹೋಗ್ತಾ ಇದ್ದಾರೆ ಪ್ರತಿಯೊಂದು ಎಸೆತಗಳಲ್ಲೂ. ಅದರಲ್ಲಿ ಯಶಸ್ ಅನ್ನು ಸಹ ಪಡೆದುಕೊಳ್ತಾ ಇದ್ದಾರೆ. ಈ ಬಾರಿ ಮತ್ತೊಂದು ಕಾಟ್ ಬೇಂಡ್ ಆಗುವ ಸಾಧ್ಯತೆ. ಹೌದು, ಸುರಕ್ಷಿತವಾಗಿ ಫಸ್ಟ್ ಸ್ಲಿಪ್ ನಲ್ಲಿರುವಂತಹ ಕ್ಷೇತ್ರರಕ್ಷಕರ ಸುರಕ್ಷಿತ ಬೊಗಸೆಯಲ್ಲಿ ಮತ್ತೊಂದು ಆಘಾತ ತಂಡಕ್ಕೆ. ಇಲಾಹಿ ಬಾಯ್ಸ್ ಒಂದು ಬಿರುಸಿನ ಹೊಡೆತಕ್ಕೆ ಮೊರೆ ಹೋಗ್ತಾ ಇದೆ. ಪ್ರತಿಯೊಂದು ವಿಕೆಟ್ ಗಳನ್ನ ಸಹ ಒಂದರ ನಂತರ ಮತ್ತೊಂದು ವಿಕೆಟ್ ಗಳನ್ನ ತರಗಿಲೆಯ ರೀತಿಯಲ್ಲಿ ಕಳೆದುಕೊಳ್ತಾ ಇದೆ. ಈ ಒಂದು ಪಂದ್ಯಾವಳಿಯನ್ನ ಯೂಟ್ಯೂಬ್ ನ ಮೂಲಕ ವೈ ಸ್ಪೋರ್ಟ್ಸ್ ಚಾನೆಲ್ ವಿಶ್ವದಾದ್ಯಂತ ನೇರ ಪ್ರಸಾರವನ್ನ ಮಾಡ್ತಾ ಇದೆ. ಅದೇ ರೀತಿ www.gseva.cricket ಈ ಒಂದು ವೆಬ್ಸೈಟ್ ನಲ್ಲೂ ಸಹ ಈ ಒಂದು ಪಂದ್ಯಾವಳಿಯನ್ನ ನೇರ ಪ್ರಸಾರ ಮಾಡ್ತಾ ಇದೆ. ನ್ಯೂ ಮ್ಯಾನ್ ಇನ್ ಮಿಸ್ಟರ್ ಆಸಿಫ್. ಮತ್ತೊಂದು ಊಹೆಗೂ ನಿಲ್ಲುಕದ ಶರವೇಗದ ಎಸೆತ.
ನವೀನ್ ರವರ ಮತ್ತೊಂದು ಮಾರಕ ಎಸೆತ. ನವೀನ್ ರವರ ಒಂದು ಬಿಗು ಹಿಡಿತದ ಮಂಜುನಾಥ್ ಈ ಬಾರಿ ಬಿರುಸಿನ ಹೊಡೆತ ಉತ್ತಮವಾಗಿ ಒಂದು ಕ್ಯಾಚ್ ಅನ್ನ ಪಡೆದುಕೊಂಡ್ರು ಲಾಂಗ್ ಆಫ್ ದಿಸೆಯಲ್ಲಿ. ಈ ಹಂತದಲ್ಲಿ ಸಲ್ಮಾನ್ ರವರ ಇನಿಂಗ್ಸ್ ಅಂತ್ಯಗೊಳ್ತಾ ಇದೆ. ಮಂಜುನಾಥ್ ರವರು ತಂಡಕ್ಕೆ ಮತ್ತೊಂದು ಬ್ರೇಕ್ ಥ್ರೂ ಕದನ ವಿರಾಮವನ್ನ ಪಡೆದುಕೊಳ್ತಾ ಇದೆ. ನ್ಯೂ ಮ್ಯಾನ್ ಇನ್ ಮಿಸ್ಟರ್ ಫಾದೀನ್ ಆಸಿಫ್ ರವರ ಬಿರುಸಿನ ಹೊಡೆತ ಒಂದು ರನ್ನ ಎರಡು ರನ್ಗಳಾಗಿ ಪರಿವರ್ತಿಸಿದ್ರು. ವಿಕೆಟ್ ಗಳ ನಡುವೆ ಒಂದು ಮಿಂಚಿನ ವೇಗದ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ ನಲ್ಲಿ ತಂಡದ ಒಟ್ಟಾರೆ ಮೊತ್ತ 22. ಮತ್ತೊಂದು ಉತ್ತಮವಾದ ಎಸೆತ. ಈ ಬಾರಿ ಉತ್ತಮವಾದ ಹೊಡೆತ ಒಂದು ರನ್ಗೆ ಮಾತ್ರ ಸೀಮಿತಗೊಳಿಸಿದ್ರು. ಈ ಹಂತದಲ್ಲಿ ತಂಡದ ಮೊತ್ತ ಕೇವಲ 23. ಐದನೇ ಓವರ್ನ ಚಾಲ್ತಿಯಲ್ಲಿ ಐದು ಓವರ್ಗಳ ಮುಕ್ತಾಯದಲ್ಲಿ ತಂಡದ ಒಟ್ಟಾರೆ ಮೊತ್ತ 23. ನಾಲ್ಕು ಹುದ್ದರಿಗಳನ್ನ ಕಳೆದುಕೊಂಡಿದೆ ಇಲಾಹಿ ಬಾಯ್ಸ್ ತಂಡ. ಸೈರಾ ಕ್ರಿಕೆಟರ್ಸ್ ಅನಿಲ್ ಕುಮಾರ್ ಅಂತಿಮ ಓವರ್ ನಲ್ಲಿ ಬಹುಶಃ 4 ರನ್ಗಳಾಗುವ ಸಾಧ್ಯತೆ. ಒನ್ ಬೌನ್ಸ್ ಇನ್ ಟು ದ ಫೆನ್ಸ್ ಫಾರ್ 4 ರನ್ಸ್ ಪುಟ್ ಅವೇ ಫಾರ್ 4 ರನ್ಸ್ ವಿತ್ ದ ಹೆಲ್ಪ್ ಆಫ್ ಎ ಬೌಂಡರಿ. ನೌ ಸ್ಕೋರ್ ಮೂವ್ಸ್ ಆನ್ ಟು 27-27. ಅಂತಿಮ ಓವರ್ ನಲ್ಲಿ ಸಿಡಿದು ಹೇಳ್ತಾ ಇದ್ದಾರೆ ತಂಡಕ್ಕೆ ಬಿರುಸಿನ ಸಿಕ್ಸರ್ ಬೌಂಡರಿಗಳ ಅತ್ಯಗತ್ಯ ಕಂಡು ಬರ್ತಾ ಇದೆ. ಒಂದು ಬೃಹತ್ ಮೊತ್ತವನ್ನ ಎದುರಾಳಿಗೆ ನೀಡಬೇಕಾದರೆ ಸಿಕ್ಸರ್ಗಳು ಬೌಂಡರಿಗಳು ತಂಡಕ್ಕೆ ಆದಷ್ಟು ಬರಬೇಕು. ಅಲ್ಲಿ ಗಮನಿಸಿಕೊಳ್ಳಿ ಮುಂದಿನ ಪಂದ್ಯದ ವಿಸಿಸಿ ಕಾಂಟೆಂಟ್ ಕೊಟ್ಟಿದ್ದವಾಗಿ ಎಚ್ ಸಿ ಸಿ ಓಣಗಾಟ ಪಂದ್ಯ ಆಟವನ್ನು ಆಡ್ತಾರೆ. ಆದಷ್ಟು ಶೀಘ್ರಗತಿಯಲ್ಲಿ ಟಾಸ್ಗೆ ಬಂದು ವಿನಂತನೆ ಮಾಡಿಕೊಳ್ತಾ 12ನೇ ಆಟಗಾರನ ಕಳಿಸಿಕೊಳ್ಳಿ ವಿನಂತನೆ ಮಾಡಿಕೊಳ್ತಾ ಇದ್ದಾವೆ. ವಿಸಿಸಿ ಕಾಂಟೆಂಟ್ ಕೊಟ್ಟ ವಿರುದ್ಧವಾಗಿ ಎಚ್ ಸಿ ಸಿ ಓಣಗಾಟ ಮುಂದಿನ ಪಂದ್ಯ ಆಟವನ್ನು ಆಡ್ತಾರೆ. ಅಂತಿಮ ಓವರ್ ಚಾಲ್ತಿಯಲ್ಲಿ ಈ ಹಂತದಲ್ಲಿ ಮತ್ತೊಂದು ಅತ್ಯುತ್ತಮ ಉರಿ ವೇಗದ ಎಸೆತ. ಈ ಒಂದು ಉರಿ ಬಿಸಿಲಿನಲ್ಲೂ ಉರಿ ವೇಗದ ಶರ ವೇಗದ ಎಸೆತಗಳು ಅನಿಲ್ ರವರಿಂದ. ಇದೀಗ ಅನಿಲ್ ರವರು ಆ ಒಂದು ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು. ಈ ಹಂತದಲ್ಲಿ ಆ ಬ್ಯಾಟ್ಸ್ಮನ್ ಯಾವ ರೀತಿಯ ಒಂದು ಪ್ರತಿರೋಧವನ್ನ ತೋರ್ತಾರಂತ. ಜೀವದಾನಗಳು ಕೆಲವೊಮ್ಮೆ ಬ್ಯಾಟ್ಸ್ಮನ್ರ ಪಾಲಿಗೆ ಸುವರ್ಣ ಅವಕಾಶವಾದರೆ ಬೌಲರ್ಗಳ ಫೀಲ್ಡರ್ಗಳ ಪಾಲಿಗೆ ಕಂಟಕ ಪ್ರಾಯವಕ್ಕವಾಗುತ್ತೆ.
ಈ ಬಾರಿ ಫುಲ್ ಟಾಸ್ ಆಗಿದ್ದೆ ಸದಾ ಸುರಕ್ಷಿತವಾಗಿ ತಮ್ಮ ಕೈಯಲ್ಲಿ ತೆಗೆದುಕೊಳ್ಳುವಲ್ಲಿ ಕೊನೆಯ ಹಂತದಲ್ಲಿ ಆ ಒಂದು ಕ್ಯಾಚ್ ಕೈ ಜಾರಿತು. It's a part and parcel of the game. Catches win matches. That is the motto we will have to keep in mind. Sometimes it happens when you are running and we will have to take such a difficult catches. It's never easy. But anyhow, it's another dot ball. ಈ ಹಂತದಲ್ಲಿ ಇಲ್ಲದ ರನ್ನನ್ನು ಪಡೆಯಲು ಹೋದ್ರು. ರನ್ ಔಟ್ ನ ಮೂಲಕ ಈ ಒಂದು ಇನ್ನಿಂಗ್ಸ್ ಅಂತ್ಯಗೊಳ್ತಾ ಇದೆ. ಇಲ್ಲ ಈ ಬಾಯ್ಸ್ ತಂಡದ ಒಟ್ಟಾರೆ ಮೊತ್ತ ಮೂವತ್ತು ರನ್ಗಳನ್ನ ಕಲೆ ಹಾಕಿದಂತಹ ಇಲಾಹಿ ಬಾಯ್ಸ್ ತಂಡ ಎದುರಾಳಿ ತಂಡ ಸಾಯಿರಾ ಕ್ರಿಕೆಟರ್ಸ್ ರಾಜೀವ್ ಗಾಂಧಿ ಬಡಾವಣೆ ಸರಿಯಾಗಿ 36 ಎಸ್ಗಳಲ್ಲಿ 31 ರನ್ಗಳನ್ನ ಗಳಿಸಬೇಕು. ಅದೇ ರೀತಿ ದಿನದ ಮುಂದಿನ ವಿದ್ಯಮಾನಗಳಿಗಾಗಿ ಭಾನು ಪ್ರಕಾಶ್ ಫ್ರಮ್ ಆಲ್ ದ ವೇ ಉಡುಪಿ. ಅಲ್ಲಿ ಗಮನಿಸಿಕೊಳ್ಳಿ ಮುಂದಿನ ಪಂದ್ಯಾಟ ವಿಸಿಸಿ ಕಂಟ ಅನ್ಕುಂಟೆ ವಿರುದ್ಧವಾಗಿ ಎಚ್ ಸಿ ಸಿ ಹೊನ್ನಘಟ್ಟ ಪದ್ಯಾಟವನ್ನು ಆಡ್ತಾರೆ. ಆದಷ್ಟು ಶೀಘ್ರಗತಿಯಲ್ಲಿ ಟಾಸ್ಗೆ ಬಂದ ವಿನಂತಿಯನ್ನು ಮಾಡಿಕೊಳ್ತಾ 12ನೇ ಆಟಗಾರನ ಕೂಡ ಕಳಿಸಿ ಕೊಡಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಈ ಆದ್ರೆ ಇಲಾಹಿ ಬಾಯ್ಸ್ ಇಸ್ಲಾಂಪುರ 30 ದಾಖಲಿಸಿಕೊಳ್ತಾ ಇದೆ. ಸೈರಾ ಕ್ರಿಕೆಟ್ ಜಯಕ್ಕಾಗಿ 36 ಮುಂದೆ 31 ಅವಶ್ಯಕತೆ. ಸೈರಾ ಕ್ರಿಕೆಟರ್ಸ್ ರಾಜೀವ ಗಾಂಧಿ ಬಡಾವಣೆ ಜಯಕ್ಕಾಗಿ ಮಧು ಮಧು ಅನಿಲ ಸೈರಾ ಕ್ರಿಕೆಟರ್ಸ್ ಆರಂಭಿಕ ಆಟಗಾರರು ಬೌಲರ್ ಇಲಾಹಿ ಬಾಯ್ಸ್ ಇಸ್ಲಾಂಪುರ ಪರವಾಗಿ ಕರೀಂ ಎಸ್ತಗಾರಿಕೆ ಅಲ್ಲ ಜಿ ಸೇವಾ ಸ್ಪೋರ್ಟ್ಸ್ ಟೆನಿಸ್ ಬಾಲ್ ಪಂದ್ಯಾಕೂಟ ಎರಡನೇ ದಿನದ ಅಂತಿಮ ಪಂದ್ಯಾಟದ ಕ್ಷಣಗಣನೆ ಆರಂಭವನ್ನು ಕಾಣ್ತಾ ಇದ್ದ. ದೊಡ್ಡಬಳ್ಳಾಪುರ ಇತಿಹಾಸದಲ್ಲಿ ದಾಖಲೆ ಪಂದ್ಯಾಟವನ್ನು ಸಂಘಟಿಸಿದ ಸಂಸ್ಥೆ ಏಕಕಾಲದಲ್ಲಿ ಎರಡು ಕರೀಂ ಟು ಮಧು ತಕ್ಕಂತ ಚೆಂಡು ಡೈರೆಕ್ಟ್ ಹಿಟ್ ಆಗ್ತಾ ಇದೆ ತನ್ಮುಖಾತ್ರವಾಗಿ. ಯಾವುದೇ ಆಘಾತವನ್ನು ಕಾಣ್ತಾ ಇಲ್ಲ. ಡಾಟ್ ಡೆಲಿವರಿ
ಜಿ ಸೇವಾ ಬೌಲಿಂಗ್ ಅನ್ನು ಬಳಸಿಕೊಳ್ತಾ ಇದ್ದಾನೆ. ಫೋಲ್ಟಾಸ್ ಮಾದರಿಯ ಚೆಂಡು ತನ್ನ ಮುಖಾಂತರ ಭಾಗೆ ಚೆಂಡು ತನ್ನ ಸಂಪರ್ಕ ಬಲ ಕಾಣ್ತಾ ಇಲ್ಲ, ಬೈಸ್ ಮುಖಾಂತರ ಭಾಗ ಒಂದೊಂದು ಪೂರೈಕೆಯಿಂದ ಕಾಣ್ತಾ ಇದೆ. ತಂಡದ ಖಾತೆ ಕೂಡ ಆರಂಭವನ್ನು ಕಾಣ್ತಾ ಇದೆ. ಒನ್ ಲಾಸ್ ಆಫ್ ಜೀರೋ, ಜಯಕ್ಕಾಗಿ 29 ಅವಶ್ಯಕತೆ. ಅದ್ಯಾವ ಹಂತದ ಎಸ್ತಗಾರಿಕೆ ಅಂದ್ರೆ ಕರೀಂ ದಾಖಲಿಸ್ತಾನೆ ನೋಡ್ಬೇಕಾಗಿದೆ. ಇಲಾಯಿ ಬಾಯ್ಸ್ ಇಸ್ಲಾಂಪುರ ಪರವಾಗಿ ಮತ್ತೆ ಪೂರ್ಣಾಂತವಾಗಿ ಬಿದ್ದಂತ ಚೆಂಡು ವೈಡ್ ಬಾಲ್ ಎಂಬ ತೀರ್ಪು ರವಾನೆ ಆಗ್ತದೆ. ಎರಡು ಓಟದ ಹೆಚ್ಚುವರಿ ತಂಡದ ಮತ್ತೆ ಎರಡು ಅಂಕಿ ಅಂಶ ಪಡೆದು ದಾಖಲಿಸಿಕೊಳ್ತಾ ಇದ. ನಿನ್ನೆ ದಿನ ಬಹಳಷ್ಟು ತುಂಬ ಆಟವನ್ನು ಆಡಿರ್ತಕ್ಕಂಥ ಇಲಾಯಿ ಬಾಯ್ಸ್ ಇವತ್ತಿನ ದಿನ ಎರಡನೇ ಪಂದ್ಯ ಆಟವನ್ನು ಆಡ್ತಾ ಇದ್ರೆ ಕ್ಲೀನ್ ಬಾ ಅನಿಲ್ ಬ್ಯಾಕ್ ಟು ದಿ ಪೆವಿಲಿಯನ್. ಸೈರಾ ಕ್ರಿಕೆಟರ್ಸ್ ಆರಂಭಿಕ ಕೋಟಿ ಕಳಕ್ತಾ ಇದ. ಟೂ ಫಾರ್ ಲಾಸ್ ಆಫ್ ಹೊಸ ಆಟಗಾರ ಮುನಿರಾಜು. ಸೈರಾ ಕ್ರಿಕೆಟರ್ಸ್ ರಾಜೀವ ಗಾಂಧಿ ಬಡಾವಣೆ ಬರವಾಗೆ ಸಹೋದರರ ಆಟ ಬರಬೇಕಾಗಿದೆ. ಮಧು ಮುನಿರಾಜು ಜೊತೆ ಆಟ ಆಟವನ್ನು ಕಾಣಲೇಬೇಕಾಗಿದೆ. ಆದಿಂದಲೇ ಯಶಸ್ಸನ್ನು ಕಂಡ್ರೆ ಮಾತ್ರ ಜಯವನ್ನು ದಾಖಲಿಸುವ ಎಲ್ಲಾ ಲೆಕ್ಕಾಚಾರವನ್ನು ಕಾಣ್ತದೆ. ವ್ಯವಸ್ಥಿತ ಕ್ರೀಡಾಕೂಟ ದೊಡ್ಡಬಳ್ಳಾಪುರ ಆರ್ಎಲ್ ಜಾಲಪ ಅಂಗಣ ಒಳಭಾಗವನ್ನು ಕಾಣ್ತಾ ಇದ. ಕರಿಮೆಂಡು ನೆಗೆತವನ್ನು ಪಡ್ಕೊಳ್ತಾರೆ. ಡಾಟ್ ಡೆಲಿವರಿ ಈ ಪಂದ್ಯದ ನೇರ ಪ್ರಸಾರ ವೈ ಸ್ಪೋರ್ಟ್ಸ್ ಯೂಟ್ಯೂಬ್ನಲ್ಲಿ ನೇರ ಪ್ರಸಾರ ಮಾಡ್ತಾ ಇದ. ಯೂಟ್ಯೂಬ್ ವೈ ಸ್ಪೋರ್ಟ್ಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ದೇಶದ ಯಾವುದೇ ಮೂಲೆಯಲ್ಲಿ ಪಂದ್ಯಾಟ ಜರುಗಿದ್ರು ಕೂಡ ಮನೆಯಲ್ಲೇ ಕುಳಿತು ಪಂದ್ಯಾಟನ ವೀಕ್ಷಿಸುವ ಅವಕಾಶವನ್ನು ಮಾಡಿಕೊಡ್ತಾರೆ ಸಂಸ್ಥೆ. ಅವರಿಗೂ ಕೂಡ ಆತ್ಮೀಯ ಅಭಿನಂದನೆ ಸಲ್ಲಿಸಿಕೊಳ್ತಾ ಇದ್ದೇವೆ. ಚೆಂಡು ತಂದು ಮುಖಾಂತರ ಬಾಕಿ ಮಿಡ್ ವಿಕೆಟ್ ಸೀಮಾ ರೇಖೆ ಹಚ್ಚಿದಲ್ಲ ಎರಡ ವಿಕೆಟ್ ಅಂತ ಕಾಣ್ತಾ ಇದ್ದ ಸೀಮಾ ರೇಖೆ ಕ್ರಮಿಸ್ತಾ ಇದ್ದ ಬೌಂಡ್ರಿ ನಾಲ್ಕು ಓಟದ ಸೇರ್ಪಡೆ ಮುಖಾಂತರ ಬಾಕಿ ಆರು ಓಟಗಳ ಅಂಕಿಅಂಶ ದಾಖಲಿಸಿಕೊಳ್ತಾ ಇದ್ದ ಆರು ಓಟಗಳು ಅಂಕಿಅಂಶ ಪಟ್ಟಿಯ ದಾಖಲಿಸಿಕೊಳ್ತಾ ಇದ್ದ ಜಯಕ್ಕಾಗಿ 30/24 ಅವಶ್ಯಕತೆ. ಆಟಿನಲ್ಲಿ ಮ್ಯಾಜಿಕ್ ಓವರ್ ದಾಖಲಾದಿಯನ್ನು ಕಂಡ್ರೆ ಮಾತ್ರ ಇಲಾಯಿ ಬಾಯ್ಸ್ ಮೇಲುಗೈಯನ್ನು ಸಾಧಿಸ್ತದೆ. ಅದ್ಯಾವ ಹಂತದ ಹಸ್ತಗಾರಿಕೆ ಹಂತದಲ್ಲಿ ನಜೀರ್ ದಾಖಲಿಸ್ತಾನೆ ನೋಡ್ಬೇಕಾಗಿದೆ. ದ್ವಿತೀಯ ಚಾಲ್ತಿಯಲ್ಲಿ ಜಿ ಸೇವಾ ಬೌಲಿಂಗ್ ಅನ್ನು ಬಳಸಿಕೊಳ್ತಾ ಇದ್ದಾನೆ. ಬಹಳಷ್ಟು ಸಮಾಲೋಚನೆಗೆ ಒಳಗಾಗ್ತಾ ಇದೆ ಇಲಾಯಿ ಬಾಯ್ಸ್ ಇಸ್ಲಾಪುರ. ಸೈರಾ ಕ್ರಿಕೆಟರ್ಸ್ ಅನ್ನು ಎದುರಿಸ್ತಾ ಇದೆ. ಅದ್ಯಾವ ತಂಡ ಇವತ್ತಿನ ಸಮಾರೋಪ ಸಮಾರಂಭದಲ್ಲಿ 150,000 ಜೊತೆಗಾಗಿ ಆಕರ್ಷಕ ಟ್ರೋಫಿಯನ್ನು ಪಡಿತಾರೆ ನೋಡ್ಬೇಕಾಗಿದೆ. ದ್ವಿತೀಯ ಸ್ಥಾನ 75,000
ಜೊತೆಗಾಗಿ ಆಕರ್ಷಕ ಟ್ರೋಫಿಯನ್ನು ಪಡ್ಕೊಳ್ತಾರೆ ನೋಡ್ಬೇಕಾಗಿದೆ. ಬಹಳಷ್ಟು ವ್ಯವಸ್ಥಿತ ಕ್ರೀಡಾಕೂಟ ಅಂಕಣ ಒಳಭಾಗವನ್ನು ಕಾಡ್ತಾ ಇದೆ. ದ್ವಿತೀಯ ಚಾಲ್ತಿಯಲ್ಲಿ ನಜೀರಂತ ಚೆಂಡು ಕೆಳಾಂಚಿನಲ್ಲಿ ಸಾಕ್ತಾ ಇದೆ. ಗೂಟಲ್ಲಿ ಗೂಟರಕ್ಷಿ ಸ್ವಲ್ಪ ಒಟ್ಟಿಗೆ ಎಡವಿಕೆಯನ್ನು ಕಂಡ್ರು. ಒಂಟಿ ಓಡದ ಸೇರ್ಪಡೆ ಮುಖಾಂತರವಾಗಿ ತಂಡದ ಮತ ಏಳಕ್ಕೆ ಪಡ್ಕೊಳ್ತಾ ಇದೆ. ದ್ವಿತೀಯ ಚಾಲ್ತಿಯನ್ನು ಪಡ್ಕೊಳ್ತಾ ಇದೆ. ಎಸೆತಗಳಿಗೆ ಒಂದು ಓಟಗಳ ದಾಖಲಾತಿಯನ್ನು ಕಂಡ್ರು ಕೂಡ ಪಂದ್ಯಾಟ ಜಯಿಸ್ತದೆ. ಆದರೂ ಕೂಡ ಕ್ರಿಕೆಟ್ ಅದೃಷ್ಟದ ಆಟ. ಈ ಅದೃಷ್ಟದ ಆಟದಲ್ಲಿ ಅದ್ಯಾವನೇ ಒಬ್ಬ ಜ್ಯೋತಿಷ್ಯ ಭವಿಷ್ಯವನ್ನು ನುಡಿತಾನೆ ಅಂದ್ರೆ ಆತನನ್ನ ಕ್ರಿಕೆಟ್ನ ವಲಯದಲ್ಲಿ ಮೂರ್ಖ ಎಂಬ ವಿದ್ಯಮಾನ ಮತ್ತೆ ಮತ್ತೆ ತಿಳಿಯಪಡಿಸ್ತಾ ಇದ್ದಾವೆ. ಸೋಲಿನ ಅಂಚಿಗೆ ಸಾಗಿರತಕ್ಕಂಥ ಪಂದ್ಯ, ಗೆಲುವಿನ ಅಂಚಿಗೆ ಸಾಗಿರತಕ್ಕಂಥ ನಿದರ್ಶನಗಳು ಕೂಡ ಇವೆ. ಗೆಲುವಿನ ಕೇಕೆಯನ್ನು ಹಾಕಬೇಕು ತಂಡ, ಸೋಲಿನ ಅಂಚಿಗೆ ಸಾಗಿರತಕ್ಕಂಥ ನಿದರ್ಶನಗಳು ಕೂಡ ಕ್ರಿಕೆಟ್ನ ವಿದ್ಯಮಾನದಲ್ಲಿ ಸರಾಗವಾಗಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಆ ನಿಟ್ಟಿನಲ್ಲಿ ಅದೃಷ್ಟದ ಹಣೆ ಪಟ್ಟಿಯನ್ನು ಹೊಂದಿರುವಂತಹ ಕ್ರಿಕೆಟ್ ಮತ್ತೆ ಪೂರ್ಣಾಂತವಾಗಿ ಬಿದ್ದ ಸನ್ಮುಖಾಂತರವಾಗಿ ಕ್ಯಾಚ್ ಪಡೆಯುವ ಪ್ರಯತ್ನ ನಡೆಸಿದ್ರು ಕೂಡ ಯಾವುದೇ ಆಘಾತವನ್ನು ಕಾಣ್ತಾ ಇಲ್ಲ. ಓಟಿ ಓಟದ ಸೇರ್ಪಡೆ ಮುಖಾಂತರವಾಗಿ ಎಂಟು ಓಟಗಳ ಅಂಕಿಅಂಶವನ್ನು ದಾಖಲಿಸಿಕೊಳ್ತಾ ಇದೆ. ಕ್ರಿಕೆಟ್ ಅನ್ನು ವೀಕ್ಷಿಸುವ ಕ್ರೀಡಾ ಮಿತ್ರರಿಗೂ ಕೂಡ ಕ್ರೀಡಾ ಪ್ರೋತ್ಸಾಹಕರಿಗೂ ಕೂಡ ಜಿ ಸೇವಾ ಕ್ರಿಕೆಟ್ ಸಂಸ್ಥೆಯ ಪರವಾಗಿ ಅಭಿನಂದನೆ ಸಲ್ಲಿಸಿಕೊಳ್ತಾ ಏ ಆತದಲ್ಲೇ ಒದಾಡಿಕೆ ಕೊರತೆ ರನ್ ಔಟ್ ರೂಪದಲ್ಲೇ ಮುನಿರಾಜು ವಾಪಸ್ ಆತಿಯನ್ನ ಕಾಣ್ತಾ ಇದ್ದಾನೆ. ಏಟ್ ಕ್ಲೋಸ್ ಆಫ್ ಟೋ ಎಂಟಕ್ಕೆ ಎರಡು ಉದ್ದರಿ ಆಘಾತವನ್ನು ಕಾಣ್ತಾ ಇದೆ. ನಾವು ಕಂಡ ಹಾಗೆ ಶ್ರೇಷ್ಠ ಪಡೆದ ತೀರ್ಪುಗಾರಿಗೆ ನಿನ್ನೆಯಿಂದ ನಮಗೆ ಸಹಕಾರವನ್ನು ನೀಡುತ್ತಿದ್ದಾರೆ. ಇವರಿಗೂ ಕೂಡ ಜಿ ಸೇವಾ ಸಂಸ್ಥೆಯ ಪರವಾಗಿ ಆತ್ಮೀಯ ಅಭಿನಂದನೆ ಸಲ್ಲಿಸಿಕೊಳ್ತಾ ಇದ್ದಾವೆ. ದ್ವಿತೀಯೋಚಾಲ್ತಿಯಲ್ಲಿ ಪದ್ಯಾಟ ಮುಂದುವರಿಕೆಯನ್ನು ಕಾಣ್ತಾ ನಜೀರ್ ವದ ಜಿ ಸೇವಾ ಬೌಲಿಂಗ್ ಅನ್ನು ಬಳಸಿಕೊಳ್ತಾ ಇದ್ದಾನೆ. ನಾಲ್ಕನೇ ಬಾರಿ ಅಂತ ಚೆಂಡು ನೆಗೆತವನ್ನು ಪಡ್ಕೊಂಡಿದ್ದಾರೆ. ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇಲ್ಲ. ಡಾಟ್ ಡೆಲಿವರಿ ಐದನೇ ಬಾರಿ ಅಂತ ಚೆಂಡು ಬ್ಲಾಕ್ ಆಲ್ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ವೇಗಕ್ಕಿಂತ ಬದಲಾಗಿ ವೇಗ ಮಿಶ್ರಿತ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ಓಟಗಳಿಗೆ ಅವಕಾಶಗಳು ಲಭಿಸಿಕೊಳ್ತಾ ಇಲ್ಲ. ಡಾಟ್ ಡೆಲಿವರಿಯ ಸೇರ್ಪಡೆ ಎದುರಿಸುವ ಆಟಗಾರ ಶಿವು ತಾಕಂತ ಚೆಂಡು ನೆಗೆತವನ್ನು ಪಡ್ಕೊಳ್ತಾ ನನ್ನ ಮುಖಾಂತರವಾಗಿ ದ್ವಿತೀಯ ಓವರ್ ಮುಕ್ತಾಯಕ ಎಂಟು ಓವರ್ ದಾಖಲಿಸಿಕೊಳ್ತಾ ಇದ. ಜಯಕ್ಕಾಗಿ ಇಪ್ಪತ್ತ ನಾಲ್ಕು ಎಸೆತಗಳ ಮುಂದೆ ಇಪ್ಪತ್ತೆರಡರ ಅವಶ್ಯಕತೆ. 24-22 ರಿಕ್ವೈರ್ಡ್. ಹೈ ವೋಲ್ಟೇಜ್ ಸಮರಸ ಆಗಿ ಬರ್ತಾ ಇದೆ. ಬೌಲರ ಫೈರೋಜ್ ತೃತೀಯ ಚಾಲ್ತಿಯಲ್ಲಿ ಅದೇ ತಕ್ಕಂತ ಚೆಂಡು ಸುಂದರತೆಯ ರಕ್ಷಣಾತ್ಮಕ ಆಟ
ಓಟಗಳಿಗೆ ಅವಕಾಶಗಳು ಲಭಿಸಿಕೊಳ್ತಾ ಇಲ್ಲ. ನಾವು ಮೊದಲೇ ತಿಳಿಸಿದ್ದೇವೆ, ಕ್ರಿಕೆಟ್ ಅದೃಷ್ಟದ ಆಟ. ಭವಿಷ್ಯ ನೋಡಿದ್ರ ಮೂರ್ಖತನ ಆಗ್ತದೆ. ಆ ನಿಟ್ಟಲ್ಲಿ ಯಶಸ್ವಿ ಕ್ರೀಡಾಕೂಟ ಜಿ ಸೇವಾ ಸಂಸ್ಥೆ ದೊಡ್ಡಬಳ್ಳಾಪುರ ದಾಖಲೆ ಪಂದ್ಯಗಳನ್ನು ಸಂಘಟಿಸಿಕೊಳ್ತಾ ಇದೆ. ಫೈವ್ ರೋಸ್ ಎಸ್ದಂತ ಚೆಂಡು ಶಾರ್ಟ್ ಲೆಗ್ ಅಲ್ಲಿ ಆಟವನ್ನು ಆಡಿದ್ರು. ತರ್ಟಿ ಮಿಡಿ ಒಂದು ಓಟ ಮಾತ್ರ ಅಂಕಿ ಅಂಶ ಪಡೆದು ದಾಖಲಿಸಿಕೊಳ್ತಾ ಇದೆ. ತಂಡದ ಮೊತ್ತ ಒಂಬತ್ತಕ್ಕೆ ನಗೆತವನ್ನು ಪಡ್ಕೊಳ್ತಾ ಇದೆ. ಮುಂದಿನ ಬಂದಡ ವಿ ಸಿ ಸಿ ಕಾಂಟನ್ ಗುಂಟೆ ವಿರುದ್ಧವಾಗಿ ಎಚ್ ಸಿ ಸಿ ಹೊನ್ನಾಘಟ. ಪೂರ್ವ ಸಿದ್ಧತೆಯಲ್ಲಿ ನಿಮ್ಮ ವಿನಂತಿಯನ್ನು ಮಾಡಿಕೊಳ್ತಾ ತೃತೀಯ ಚಾಲ್ತಿಯಲ್ಲಿ ಫೈರೋಜ್ ಮತ್ತೆ ಜಿ ಸೇವಾ ಬೌಲಿಂಗ್ ಅನ್ನು ಬಳಸಿಕೊಳ್ತಾ ಇದ್ದಾನೆ. ಆಜಿಲ್ ದಾಖದ ಚೆಂಡು ಬಹಳಷ್ಟು ಉತ್ತಮಗಾರಿಕೆ ಹಂಚದಲ್ಲಿ ಫೈರೋಜ್ ದಾಖಲಿಸ್ತಾ ಇದ್ದಾನೆ. ಇಲಾಹಿ ಬಾಯ್ಸ್ ಇಸ್ಲಾಂಪುರ ಪರವಾಗಿ ನಾವು ಕಂಡ ಹಾಗೆ ಶ್ರೇಷ್ಠ ಮಟ್ಟದ ಪಂದ್ಯಗಳು ಸಾಗಿ ಬಂದ ಬೆಂಗಳೂರು ವಲಯದಲ್ಲಿ. ಮುಂದಿನ ವಾರ ಬಿ ಎಸ್ ವೈ ಕಪ್ ಇಪ್ಪತ್ತೊಂಬತ್ತರ ಯಶಸ್ವಿ ಪಂದ್ಯಾಕೂಟ. ಆ ಪಂದ್ಯಾಟ ಜಯಿಸುವ ತಂಡ 2 ಲಕ್ಷ ರೂಪಾಯಿ ಜಗದಿಗಾಗಿ ಆಕರ್ಷಕ ಟ್ರೋಫಿಯನ್ನು ಪಡೀತಾರೆ. ದ್ವಿತೀಯ ಸ್ಥಾನಿ 1 ಲಕ್ಷ ರೂಪಾಯಿ ಜೊತೆಗಾಗಿ ಆಕರ್ಷಕ ಟ್ರೋಫಿ. ಈ ರೀತಿಯಾಗಿ ಬೆಂಗಳೂರು ದಾಖಲೆಯ ಪಂದ್ಯಾಟವನ್ನು ಸಂಘಟಿಸಿಕೊಳ್ತಾ ಇದ್ದ ಸಂಸ್ಥೆ. ಹೊಸ ಆಟಗಾರ ಸಾಗರ್ನ ಎಂಟ್ರಿ ಆಗ್ತಾ ಇದ. ಮುಗ್ದಾದ 4 ಚೆಂಡುಗಳಲ್ಲಿ ತಂಡದ ಮೊತ್ತ 9 ಓಟಗಳ ಅಂಕಿಅಂಶವನ್ನು ದಾಖಲಿಸಿಕೊಳ್ತಾ ಇದ. ಪ್ರತಿ ಹೋರಾಟವನ್ನು ಮಾಡ್ತಾ ಇದ್ದ ಇಲಾಹಿ ಬಾಯ್ಸ್ ಇಸ್ಲಾಂಪುರ. ಸಮಾಲೋಚನೆಗೆ ಒಳಗಾಗ್ತಾ ಇದ. ಕ್ಯಾಲ್ಕುಲೇಟೆಡ್ ಮೈಂಡ್ ಆಟ ಬರಲೇಬೇಕಾಗಿದ. ಮತ್ತೆ 4ನೇ ಬಾರಿ ಫೈರೋಜ್ ಆಸ್ದಕ್ಕಂತ ಚೆಂಡು ಯಾರ ಕರ್ ಮಾದರಿಯ ಚೆಂಡ ತೇಲಿ ಬಿಡಿದ. ಈ ಹಂತದಲ್ಲಿ ಓಟಗಳಿಗೆ ಅವಕಾಶಗಳು ಲಭಿಸಿಕೊಳ್ತಾ ಡಾಟ್ ಡೆಲಿವರಿ ಆಗ್ತಾ ಇದ. ಬಹಳಷ್ಟು ದೇಶಗಾರಿಕೆ ಹಂತದಲ್ಲಿ ಫೈರೋಜ್ ದಾಖಲಿಸ್ತಾನೆ. ಇಲಾಹಿ ಬಾಯ್ಸ ಇಸ್ಲಾಂಪುರ ಪರವಾಗಿ ಈ ರೀತಿಯ ಹಸ್ತಗಳು ಪಂದ್ಯಾಟವನ ಜಯವನ್ನು ದಾಖಲಿಸುವ ಎಲ್ಲ ಹಂತವನ್ನು ಕಾಣ್ತದೆ. ಆದರೂ ಕೂಡ ಅಂತಿಮ ಹೆಸರುಗಳಿಗೆ ಕ್ರಿಕೆಟ್ ಅದೃಷ್ಟದ ಹಣೆ ಪಾಟಿಯನ್ನು ಹೊಂದಿರ್ತದೆ. ಮೂರನೇ ಒಬ್ಬ ಚಾಲ್ತಿಯಲ್ಲಿ ಫೈರೋಜ್ ಅಂತ ಚೆಂಡು ಸುಂದರತೆ ಆಟವನ್ನು ಆಡಿದ್ರು. ಶಾರ್ಟ್ ಲೆಗ್ ಆಟವನ್ನು ಆಡಿದ್ರು. ಕ್ಷೇತ್ರ ರಕ್ಷಣೆ ಬದಲಾಗಿ ಅವಳಿ ಓಟಗಳ ಪೂರೈಕೆ. ಮುಗ್ದಾಯ ಕಂಡ 12 ಚೆಂಡುಗಳಲ್ಲಿ 11 ಓಟಗಳು ದಾಖಲಿಸಿಕೊಳ್ತಾ ಇದ. ಹತ್ತೊಂಬತ್ತರ ಅವಶ್ಯಕತೆ ಬಹು ರೋಚಕ ಪದ್ಯಾಟ ಸಾಗಿ ಬರ್ತಾ ಇದ. ಆರೆಲ್ಲ ಜಾಲಪ 2ನೇ ಕ್ರೀಡಾಂಗಣದಲ್ಲಿ ಏಕಕಾಲದಲ್ಲಿ 2 ಕ್ರೀಡಾಂಗಣ ಪಂದ್ಯಾಟವನ್ನು ನಡೆಸಿಕೊಡುತ್ತಿರುವ ಸಂಸ್ಥೆ ಜಿ ಸೇವಾ ಟೆನಿಸ್ ಬಾಲ್ ಪಂದ್ಯಾಟ ಸಾಗಿ ಬರ್ತಾ ಇದೆ. ಅಂತಿಮ ದಿನ ಫೈನಲ್ ಡೇ. ಅದ್ಯಾವ ತಂಡ ಪ್ರಶಸ್ತಿ ಸುತ್ತಿಗೆ ಭಾಜನಾಗ ನೋಡಬೇಕಾಗಿದೆ. 4ನೇ ಓವರ್ಗಾಗಿ ಮತ್ತೆ ಕರೀಂನನ್ನು ಪರಿಚಯಿಸ್ತಾ ಇದೆ. ಕರೀಂ ಎಸ್ದಂತ ಚೆಂಡು ಸುಂದರತೆ ನೆಗೆತವನ್ನು ಪಡ್ಕೊಳ್ತಾ ಡಾಟ್ ಡೆಲಿವರಿ. ಕೆಳ ಅಂಚಿನ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ಮತ್ತೆ 2ನೇ ಬಾರಿ ಚೆಂಡು ತನ್ಮುಖಾತ್ರವಾಗಿ
ಷಡ್ಕ ದಾಖಲಾತಿ ಕಾಣ್ತಾ ಇದ್ದ. ಆ ರೋಟದ ಸೇರ್ಪಡೆ ಮುಖಾಂತರವಾಗಿ 12 ಓಟುಗಳ ಅಂಕಿಅಂಶವನ್ನು ದಾಖಲಿಸಿಕೊಳ್ತಾ ಇದ್ದ. ಜಯಕ್ಕಾಗಿ 13 ದಾಖಲಿಸಿದ್ದಾರೆ. ಸೈರಾ ಕ್ರಿಕೆಟರ್ಸ್ ನ ಪರವಾಗಿ ಮತ್ತೆ ಜಿ ಸೇವಾ ಬೌಲಿಂಗ್ ಅನ್ನು ಬಳಸಿಕೊಳ್ತಾ ಇದ್ದಾನೆ. 4th ಓವರ್ ಚಾಲ್ತಿಯನ್ನು ಪಡ್ಕೊಳ್ತಾ ಇದೆ. ಕರೀಂ ಟು ಶಿವು ಚೆಂಡು ತನ್ ಮುಖಾಂತರವಾಗಿ ಆಕ್ರಮ ನೋಬಾಲ್ ತೀರ್ಪುರ ಬಾಧೆ ಆಗ್ತಾ ಇದ. ಒಂದೊಡ್ ಹೆಚ್ಚುವರಿ ಆಗ್ತಾ ಇದ. 1+1 ಎರಡೋಡ್ದ ಹೆಚ್ಚುವರಿ. ಹತ್ತೊಂಬತ್ತು ಓಟಗಳ ಅಂಕಿಅಂಶ ದಾಖಲಿಸಿಕೊಳ್ತಾ ಇದೆ. ಫ್ರೀ ಹಿಟ್ ಅವಕಾಶ ಇದೆ. ಅದ್ಯಾವ ಹಂತದ ಫಲಿತಾಂಶ ದಾಖಲಾತಿ ನೋಡ್ಬೇಕಾಗಿದೆ. ಬೌಂಡರಿ ಸಿಗ್ತಾ ಇಲ್ಲ, ದಾಖಲಾತಿಯನ್ನು ಕಂಡ್ರೆ ಪ್ಲಸ್ ಪಾಯಿಂಟ್ ಆಗ್ತದ. ಮೂರನೇ ಬಾರಿ ಎಸ್ಸಂತ ಚೆಂಡು ಫುಲ್ ಟಾಸ್ ಮಾದರಿಯ ಚೆಂಡು ಔಟರ್ ಹೆಚ್ಚು ಆಗ್ತಾ ಇದ. ಆ ನಿಟ್ಟಲ್ಲಿ ಒಂಟಿ ಓಟ ಮಾತ್ರ ಅಂಕಿಅಂಶ ದಾಖಲಿಸಿಕೊಳ್ತಾ ಇದ. 20 ಓಟುಗಳು ದಾಖಲಿಸಿಕೊಳ್ತಾ ಇದ. ಜಯಕ್ಕಾಗಿ ಕೇವಲ 10 ಅವಶ್ಯಕತೆ. ಕರಿಮೆಸ್ದಂತ ಚೆಂಡು ರಕ್ಷಣಾತ್ಮಕ ಆಟ ಓಟಗಳಿಗೆ ಅವಕಾಶಗಳು ಲಭಿಸಿಕೊಳ್ತಾ ಇದೆ. ಡೋಟ್ ಡೆಲಿವರಿ ತಗದ ಚೆಂಡು ಕೆಳಮಾದರಿಯ ಚೆಂಡು ಅದನ್ನು ಯಾತ್ರೆಯಲ್ಲಿ ತೇಲಿಬಿಡ್ತಾ ಇದ್ದಾರೆ. ಓಟಗಳಿಗೆ ಅವಕಾಶಗಳು ಲಭಿಸಿಕೊಳ್ತಾ ಇದೆ. ಡೋಟ್ ಡೆಲಿವರಿ ಆಗ್ತದೆ, ಚುಕ್ಕಿ ಆಗ್ತಾ ಇದೆ. ಚೆಂಡು ಸುಂದರತೆ ಆಟವನ್ನು ಆಡಿದ್ರು, ಎಕ್ಸ್ಟ್ರಾ ಕವರ್ಸ್ ಅಲ್ಲಿ ಆಟವನ್ನು ಆಡಿದ್ರು. ಕ್ಷೇತ್ರ ರಕ್ಷಣೆ ಬದಲಾಗಿ ಅವಳಿ ಓಟಗಳ ಪೂರೈಕೆ ಅಂಕಿಅಂಶ ದಾಖಲಿಸಿಕೊಳ್ತಾ ಇದೆ. 22-24 ಓವರ್ಗಳ ಮುಕ್ತಾಯ, 24 ಚೆಂಡುಗಳ ಮುಕ್ತಾಯದಲ್ಲಿ 22 ಓಟುಗಳು ದಾಖಲಿಸಿಕೊಳ್ತಾ ಇದೆ. ಜಯಕ್ಕಾಗಿ 12-8 ಅವಶ್ಯಕತೆ. ಡಾಟ್ ಡೆಲಿವರಿ ಅಂಕಿಅಂಶ ಪಟ್ಟಿಯನ್ನು ದಾಖಲಿಸಿಕೊಂಡ್ರೆ ಸ್ವಲ್ಪ ಮಟ್ಟಿಗೆ ರೋಚಕ ಪಂದ್ಯಾಟವಾಗಿ ಸಾಗಿ ಬರ್ತದೆ. 12-8 ಈ ಹಂತದಲ್ಲೇ ಮತ್ತೆ ಫೈರೋಸ್ ಅನ್ನು ಪರಿಚಯಿಸ್ತಾ ಇದೆ. ಪಂಚಮೋ ಚಾಲ್ತಿಯನ್ನು ಪಡ್ಕೊಳ್ತಾ ಇದೆ. ಚೆಂಡು ಮೈಸ್ಪರ್ಶವನ್ನು ಮಾಡ್ತಾ ಇದೆ. ಓಟಗಳಿಗೆ ಅವಕಾಶಗಳು ಲಭಿಸಿಕೊಳ್ತಾ ಇಲ್ಲ. ಡಾಟ್ ಡೆಲಿವರಿಯ ಸೇರ್ಪಡೆ ನಾವು ಕಂಡ ಹಾಗೆ ಆರಂಭಿಕವಾದಲ್ಲಿ ಬಹಳಷ್ಟು ಉತ್ತಮ ಎಸ್ತಗಾರಿಕೆಯನ್ನು ತೋರ್ಪಡಿಸಿಕೊಂಡ ಆಟಗಾರ ಫೈರೋಜ್ ಈ ಹಂತದಲ್ಲಿ ಪಂಚಮ ಚಾಲ್ತಿಯನ್ನು ಪಡ್ಕೊಳ್ತಾ ಇದೆ. ಅದ್ಯಾವ ಹಂತದ ಎಸ್ತಗಾರಿಕೆ ನಿಯಂತ್ರದಲ್ಲಿ ದಾಖಲಿಸ್ತಾ ನೋಡ್ಬೇಕಾಗಿದೆ. ಮತ್ತೆರಡನೇ ಬಾರಿ ಬಗ್ಗೆ ಸೀಮಾ ರೇಖೆಯನ್ನು ಕ್ರಮಿಸಿಕೊಳ್ಳಲಾದ ಸಿಕ್ಸ. ಆ ರೋಡ್ದ ಸೇರ್ಪಡೆ ಮುಖಾಂತರವಾಗಿ 28 ಓಟಗಳು ದಾಖಲಿಸಿಕೊಳ್ತ. ಜಯಕ್ಕಾಗಿ ಕೇವಲ 2 ಓಟದ ಅವಶ್ಯಕತೆಯನ್ನು ಕಾಣ್ತಾ ಇದೆ. ಈ ಆದ್ರಲ್ಲಿ ಸಾಕಷ್ಟು ಸಿಕ್ಸ್ ದಾಖಲಿಸ್ತಾ ಇದ್ದಾನೆ. ಸೈರಾ ಕ್ರಿಕೆಟರ್ ರಾಜೀವ ಗಾಂಧಿ ಬಡಾವಣೆ ಪರವಾಗಿ ಅಜ್ದೇ ತಾಕದ ಚೆಂಡು ಸುಂದರ ತ್ಯಾಟವನ್ನು ಆಡಿದ್ರು. ತನ್ ಮುಖಾಂತರವಾಗಿ ಡೈರೆಕ್ಟ್ ಇಟ್ಟಾಗ್ತಾ ಇದ.
ಯಾವುದೇ ಆಘಾತವನ್ನು ಕಾಣ್ತಾ ಇಲ್ಲ. ಡಾಟ್ ಡೆಲಿವರಿಯ ಸೇರ್ಪಡೆ ಆಯ್ತಾನೆ ಒಬ್ಬರು ಮತ್ತೆ ಜೀ ಸೇವಾ ಬಾಬು ನಿಂಗೆ ಬಳಸಿಕೊಳ್ತಾ ಇದ್ದಾನೆ. ನಾಲ್ಕನೇ ಅಚ್ಚೆಂಡು ಸುಂದರತೆ ನೆಗೆತವನ್ನು ಪಡ್ಕೊಳ್ತಾ ಇದೆ. ಓಟಗಳಿಗೆ ಅವಕಾಶಗಳು ಲಭಿಸಿಕೊಳ್ತಾ ಇಲ್ಲ. ಓದು ಅಂದ್ರೆ ಸಿಕ್ಸ ದಾಖಲಾತಿಯನ್ನು ಕಾಣದೆ ಹೋಗಿದ್ರೆ ಪಂದ್ಯಾಟ ಸ್ವಲ್ಪ ಮಟ್ಟಿಗೆ ರೋಚಕ ಮಟ್ಟಕ್ಕೆ ತಲುಪುವ ಲಕ್ಷಣಗಳಿತ್ತು. ಆದ್ರೂ ಕ್ರಿಕೆಟ್ ಅದೃಷ್ಟದ ಆಟ. ಐದನೇ ಬಾರಿ ಎಸ್ತಂತ ಚೆಂಡು ಸುಂದರತೆ ನೆಗೆತವನ್ನ ಪಡ್ಕೊಳ್ತಾ ಇದೆ. ಓಟಗಳಿಗೆ ಅವಕಾಶಗಳು ಲಭಿಸಿಕೊಳ್ತಾ ಇಲ್ಲ. ಏಳನೇ ಸೆತ ಎರಡರ ಅವಶ್ಯಕತೆ. ಚೆಂಡು ಸುಂದರತೆ ಆಟವನ್ನು ಆಡಿದ್ರು. ಓಟಗಳಿಗೆ ಅವಕಾಶಗಳು ಲಭಿಸಿಕೊಳ್ತಾ ಇಲ್ಲ. ಸ್ವಲ್ಪ ಮಟ್ಟಿಗೆ ನಾವು ಹೇಳಿದ ಹಾಗೆ ಒಂದು ಸಿಕ್ಸರ್ ದಾಖಲಾತಿ ಕಾಣದೆ ಹೋಗಿದ್ರೆ ಪಂದ್ಯಾಟ ಸ್ವಲ್ಪ ಮಟ್ಟಿಗೆ ರೋಚಕ ಪಂದ್ಯಾಕೂಟವಾಗಿ ಸಾಗಿ ಬರ್ತಾ ಇತ್ತು. ಇನ್ನೂ ಕೂಡ ಆರು ಚೆಂಡುಗಳು ಬಾಕಿ ಉಳಿತಾ ಇದೆ. ಜಯಕ್ಕಾಗಿ ಎರಡರ ಅವಶ್ಯಕತೆಯನ್ನು ಕಾಣ್ತಾ ಇದೆ. ಇನ್ನು ಕೂಡ ಡಾಟ್ ಡೆಲಿವರಿ ಅಂಕಿಅಂಶ ಪಡೆಯ ದಾಖಲಾತಿಯನ್ನು ಕಂಡ್ರೆ ನಿಶ್ಯಾಂಶವಾಗಿ ಪಂದ್ಯಾಟ ರೋಚಕ ಘಟ್ಟಕ್ಕೆ ತಲುಪುವ ಎಲ್ಲ ಸಿದ್ಧತೆಯನ್ನು ಕಂಡುಕೊಳ್ತಾ ಇದೆ. ಬೌಲರ್ ಇಮ್ರಾನ್ ಸ್ಲಾಗುವವರ್ಗಾಗಿ ಶಾರ್ಟ್ ಆಗಿ ಬಿದ್ದಂತ ಚೆಂಡು ನೆಗೆತವನ್ನು ಪಡ್ಕೊಳ್ತಾ ಇದೆ. ಸ್ಲೋ ಬಾಲ್ ಮಾದರಿಯ ಚೆಂಡು ದಾಟನ್ನು ವಂಚಿಸಿಕೊಳ್ತಾ ಇದೆ. ನೇರ ಗೂಟ ರಕ್ಷಕನ ಭದ್ರಬಕ್ಸಿನ ಕಾಣ್ತಾ ಇದೆ. ಐದಕ್ಕೆ ಎರಡು ಮತ್ತೆರಡನೇ ಬಾರಿ ಇಮ್ರಾನ್ ಚೆಂಡು ಸ್ಲೋ ಬಾಲ್ ಮಾದರಿಯ ಚೆಂಡು ಶಾರ್ಟ್ ಲೆಗ್ ಆಟವನ್ನು ಆಡಿದ್ರು. ಕ್ಷೇತ್ರಕ್ಷಣೆ ಬದಲಾಗಿ ಅಬಳ್ಳಿ ಬೋಟಗಳ ಪೂರೈಕೆಯನ್ನು ಕಾಣ್ತಾ ಇದೆ. ತನ್ನ ಮುಖಾಂತರವಾಗಿ ಸೈರಾ ಕ್ರಿಕೆಟರ್ಸ್ ಜಯವನ್ನು ದಾಖಲಿಸಿಕೊಳ್ತಾ ಇದೆ. ಎರಡು ತಂಡದ ಆಟಗಾರರಿಗೆ ಅಭಿನಂದನೆ ಸಲ್ಲಿಸಿಕೊಳ್ತಾ ಮುಂದಿನ ಪಂದ್ಯಾಟ ವಿಸಿಸಿ ಕಂಠಕುಂಟೆ ವಿರುದ್ಧವಾಗಿ ಎಸ್ಸಿಸಿ ಹೊನ್ನಘಟ್ಟ ಪಂದ್ಯಾಟವನ್ನು ಆಡ್ತಾರೆ. ಎರಡು ತಂಡದ ಹನ್ನೆರಡನೇ ಆಟಗಾರ ಅರ್ಥಾತ ಎಕ್ಸ್ಟ್ರಾ ಆಟಗಾರರು